ಕೆಲಸಗಳು ಮಾಡ್ತಾ ಇದ್ರೆ ಅಲ್ಲೋ ಕೂತಿದ್ದಾನೆ ಅಂದ್ರೆ ಅವನಿಗೆ ಅದರಲ್ಲಿ ಆಸಕ್ತಿ ಜಾಸ್ತಿ. ಯಾರು ಪಶು ಪ್ರಾಣಿ ಇತ್ಯಾದಿಗಳನ್ನ ನೋಡ್ಕೊಳ್ಳುವ ವೈದ್ಯರಲ್ಲ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಅವ್ನು ಜಾಸ್ತಿ ಗಮನ ಕೊಡ್ತಾ ಇದ್ರೆ ಅವನಿಗೆ ಅದು ಜಾಸ್ತಿ. ಇನ್ನು ಕೆಲವು ಕೃಷಿ ಕೆಲಸ ಆಗ್ತಾ ಇರುತ್ತೆ, ಗದ್ದೆ ಕೆಲಸಗಳು ನಡೀತಾ ಇರುತ್ತೆ, ಅದನ್ನು ಮಾಡ್ತಿರ್ತಾರೆ ಅಲ್ಲಿ. ಅಂದ್ರೆ ಎಲ್ಲಾ ವರ್ಣದವರಿಗೂ ಕೆಲಸ ಇರ್ತಿತ್ತು, ಎಲ್ಲಾ ವರ್ಣದವರಿಗೂ ಪಾಠ ಇರ್ತಿತ್ತು. ಯಾರ್ಯಾರಿಗೆ ಏನ್ ಪಾಠ ಬೇಕು ಅಂತ ನೋಡ್ಕೊಂಡು ಪಾಠ ಮಾಡ್ತಿದ್ರು. ಇವ್ನು ಅಲ್ಲೇ ಹೋಗಿ ಕೂತಿರ್ತಿದ್ದ ಅಂದ್ರೆ ಅವನಿಗೆ ಆಗಿದ್ರೆ ಕೃಷಿಯಲ್ಲಿ ಹೆಚ್ಚು ಆಸಕ್ತಿ. ಇನ್ನು ಕೆಲವರು ಅಧ್ಯಯನಕ್ಕಿಂತ ಹೆಚ್ಚು ಕೇಳ್ತಾ ಪಾಠ ಕೇಳ್ತಾ ವೇದಾಧ್ಯಯನ ಓದುವುದು ಇತ್ಯಾದಿಗಳಲ್ಲಿ ಅವ್ರ ಮನಸ್ಸು ಜಾಸ್ತಿ ಇರ್ತಿದ್ರು. ಕೇಳಿದ್ದನ್ನ ಅವನು ವಸುತ ಪಾಠಕ್ಕಿಲ್ಲ, ಆದ್ರೆ ಇಲ್ಲಿ ಕಲಿತ ಹುಡುಗರಿಗಿಂತ ಮೊದಲು ಅವನು ವಾಪಸ್ ಮರು ಉಚ್ಚಾರಣೆ ಮಾಡ್ತಿದ್ದ, ಪುನರುಚ್ಚಾರಣೆ ಮಾಡ್ತಿದ್ದ. ಗುರುಗಳು ಅದನ್ನು ಗಮನಿಸ್ತಿದ್ರು, ಇವನಿಗೆ ಕಲಿತ ನೆನ್ಪಿಟ್ಕೊಳ್ಳೋದ್ರಲ್ಲಿ ಒಳ್ಳೆ ಶಕ್ತಿ ಇದೆ. ಎಲ್ಲರಿಗೂ ಕೆಲವು ಕಾಮನ್ ಇದ್ದೇ ಇರುತ್ತೆ. ಕಾಮನ್ ಅಂದ್ರೆ ಬೇಸಿಕ್. ಈಗ ನಾವು ಗಣಿತ ಎಲ್ಲರಿಗೂ ಬೇಕು, ಲೆಕ್ಕ. ಯಾಕೆಂದ್ರೆ ಅದು ಎಲ್ಲಾ ಏನೇ ರೀತಿಯ ಕಲಿಬೇಕು ಅಂದ್ರೂ ಗಣಿತದ ಬೇಸಿಕ್ ನಾಲೆಜ್ ಬೇಕಾಗುತ್ತೆ. ಕೆಲವು ಭಾಷೆಗಳು ಗೊತ್ತಿರಬೇಕು, ಉಚ್ಚಾರಣೆ ಮಾಡುವ ರೀತಿ, ಇನ್ನು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಶಬ್ದಗಳು ಅಂದ್ರೆ ಟೆಕ್ನಿಕಲ್ ವರ್ಡ್ ಏನಿರುತ್ತೆ ಅದನ್ನ ಶಾಸ್ತ್ರ ಕಲಿತಾಗ ಗೊತ್ತಾಗುತ್ತೆ. ಅದು ಬಿಟ್ಟು ಬೇಸಿಕ್ ಆದ ಭಾಷೆ ಗೊತ್ತಿರಬೇಕು, ಅದಕ್ಕೋಸ್ಕರ ಭಾಷೆಯ ಕಲಿಕೆ. ಅದಕ್ಕೆ ಅವರು ಭಾಷೆ ಕಲಿಕೆ ಅಂತ ಪಾಠ ಸಂಸ್ಕೃತ ಕಲಿಯುವುದು ಹೇಗೆ, ನಿಮಗೊಂದು ಕೋರ್ಸ್ ಮಾಡ್ತೀವಿ ಅಂತ ಮಾಡ್ತಿರ್ಲಿಲ್ಲ. ಸುಮ್ಮನೆ ರಾಮಾಯಣ ಮಹಾಭಾರತ ಕತೆ ಓದ್ತಾ ಹೋಗುದು, ಕೇಳ್ತಾ ಹೋಗುದು, ಅದೇ ಸಂಸ್ಕೃತವನ್ನು ಕಲಿಸುತ್ತೆ, ಭಾಷೆಯ ವೈಶಿಷ್ಟ್ಯವನ್ನು ಕಲಿಸುತ್ತೆ, ಅನೇಕ ವ್ಯಾಕರಣವನ್ನು ಕಲಿಸುತ್ತೆ, ಆಯುರ್ವೇದ ಕಲಿಸುತ್ತೆ, ಮರಗಳ ಬಗ್ಗೆ ಪರಿಚಯ ಮಾಡಿಸುತ್ತೆ, ಪ್ರಾಣಿಗಳ ಸ್ವರೂಪ ಹೇಳ್ಕೊಡುತ್ತೆ. ಇನ್ನು ನಿಮ್ಗೆ ಅದರಲ್ಲಿ ಡೀಪ್ ನಾಲೆಜ್ ಬೇಕು ಅಂದ್ರೆ ಮತ್ತೆ ಆಯುರ್ವೇದ ಶಾಸ್ತ್ರ ಪ್ರತ್ಯೇಕ ಇದೆ. ಅದ್ರ ಬೇಸಿಕಲಿ ನಿಮ್ಗೆ ಏನ್ ಕಲೀಲಿಕ್ಕಿದೆ ಎಲ್ಲದರ ಬಗ್ಗೆಯೂ ಮಾಹಿತಿ ಇರುತ್ತೆ. ಒಂದೇ ಕಥೆಯಲ್ಲಿ ಯುದ್ಧದ ಬಗ್ಗೆಯೂ ಬರುತ್ತೆ, ರಾಜನೀತಿಯೂ ಬರುತ್ತೆ, ಒಬ್ಬ ರಾಜ ಹೇಗಿರ್ಬೇಕು ಅನ್ನೋದನ್ನು ಹೇಳುತ್ತೆ. ಅದೇ ರೀತಿ ಒಬ್ಬ ವರ್ಣಾಶ್ರಮ ಧರ್ಮ ಹೇಗಿರುತ್ತೆ, ಯಾರ್ಯಾರು ಯಾವ್ಯಾವ ಕರ್ತವ್ಯದಲ್ಲಿರಬೇಕು ಅದನ್ನು ಹೇಳುತ್ತೆ. ನಿಮ್ಗೆ ಮಹಾಭಾರತ ಅಥವಾ ರಾಮಾಯಣ ಭಾಗವತ ಅಥವಾ ಪುರಾಣ ಯಾವುದೇ ಕಥೆಯನ್ನು ಸುಮ್ಮನೆ ಅಲ್ಲಿ ಇದ್ದ ಹಾಗೆ ನೀವು ಕೇಳ್ತಾ ಬಂದ್ರೆ ನಿಮ್ಗೆ ಎಲ್ಲಾ ಶಾಸ್ತ್ರಗಳ ಬಗ್ಗೆಯೂ ಬೇಸಿಕ್ ನಾಲೆಜ್ ಗೊತ್ತಾಗುತ್ತೆ. ನಾನು ಅದರಲ್ಲಿ ನಿಮಗೆ ಕಾರ್ಬನ್